ಅಂಬೇಡ್ಕರ್ ನೀಡಿರುವ ಸಂವಿಧಾನವು ವಿಶ್ವದಲ್ಲಿಯೇ ಯಾರೂ ನೀಡಲು ಸಾಧ್ಯವಿಲ್ಲ ಸಂವಿಧಾನ ನೀಡಿದ ಅಂಬೇಡ್ಕರ್ನ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಪೂಜೆ ನಡೆಯುತ್ತಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಮುಂಡಕೋಟ್ ಪಟ್ಟಣದ ಸಮನ್ವಯ ಸಮ್ಮೇಳನ ಅಹಿಂದ್ ವರ್ಗಗಳ ಜಿಲ್ಲಾ ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿ ಅಂಬೇಡ್ಕರ್ರನ್ನ ಕೇವಲ ಒಂದೇ ಜಾತಿಗೆ ಸೀಮಿತಗೊಳಿಸಲು ಸಾಧ್ಯವಿಲ್ಲ ಅವರು ಜಾತಿ ಮೀರಿ ಜಗತ್ತಿಗೆ ಆದರ್ಶ ನಾಯಕರಾಗಿದ್ದಾರೆ ರಾಜಕಾರಣಿಗಳಿಗೆ ಜಾತಿಗೆ ಗೌರವ ಇರಬೇಕು ಆದರೆ ಉಳಿದ ಎಲ್ಲಾ ಜಾತಿಯ ಸಮಾನತೆ ಕಾಣಬೇಕು ಅಂಬೇಡ್ಕರ್ ಹಾಕಿಕೊಟ್ಟ ಅನೇಕ ಆದರ್ಶಗಳು ಮಾದರಿಯಾಗಿದೆ ಎಂದು ಹೇಳಿದರು ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿ ತಮ್ಮ ಮಕ್ಕಳನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಜಾತಿ ಭೇದ ಹೋಗಲಾಡಿಸಲು ಸಾಧ್ಯ ಸಂವಿಧಾನಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ಹೆಣ್ಣು ಗಂಡು ಎಂಬ ಭೇದ ಮಾಡದೆ ಜೀವನ ನಡೆಸಿದ್ರೆ ಸಾರ್ಥಕ ಬದುಕು ಎಂದರು ರಾಜ್ಯ ಸಂಚಾಲಕ ಗುರುಮೂರ್ತಿ ಮಾತನಾಡಿ ಇಂದು ಆಳುವವರು ಸಂವಿಧಾನದ ಮೂಲಕ ಆಳ್ವಿಕೆ ಮಾಡುತ್ತಿಲ್ಲ ಸಂವಿಧಾನದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಅಂತಹ ರಾಜಕಾರಣಿಗಳನ್ನು ಮನೆಗೆ ಕಳುಹಿಸುವ ಶಕ್ತಿ ನಮಗೆ ಇದೆ ಎಂದರು ರಾಜ್ಯ ಸಂಘಟಕ ಎಸ್ ಪಕ್ಕಿರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮರಿಯೋ ಜೀರಾವ್ ಬಸವರಾಜ್ ನಡುವಿನ ಮನಿ ಮಂಜುನಾಥ್ ಕಲಾಲ್ ದಾಸಣ್ಣ ದಾವಣಗೇರಿ ಮಹಮ್ಮದ್ ರಫೀಕ್ ಇನಮ್ದಾರ್ ದೇವು ಪಾಟೀಲ್ ಸೇರಿದಂತೆ ಮುಂತಾದವರು ಇದ್ದರು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ನಡೆದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಇಲ್ಲಿನ ಮೂಲೆಕೇರಿಯ ಶ್ರೀನಿಧಿ ಪ್ರಕಾಶಗೌಡ ಪ್ರಥಮ ಸ್ಥಾನ ಪಡೆದು ದುಬೈನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ ಗೋಕರ್ಣ ಮೂಲೆಕೇರಿಯ ಶ್ರೀನಿಧಿ ಪ್ರಕಾಶಗೌಡ ಇವರ ತಂದೆ ಕುಂದಾಪುರದಲ್ಲಿ ಭೂಮಾಪನ ಇಲಾಖೆಯಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀನಿಧಿ ಕುಂದಾಪುರದ ವೆಂಕಟರಮಣ ಇಂಗ್ಲಿಷ್ ಮಾಧ್ಯಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ ಇವಳ ಸಾಧನೆಗೆ ಶಾಲಾ ಶಿಕ್ಷಕ ವೃಂದ ಪಾಲಕರು ಮತ್ತು ಇಲ್ಲಿನ ಊರಿನವರು ಅಭಿನಂದಿಸಿ ಇನ್ನು ಹೆಚ್ಚಿನ ಸಾಧನೆ ಮಾಡಲಿ ಎಂದು ಶುಭ ಕೋರಿದ್ದಾರೆ ಕಾರವಾರ ನಗರಸಭಾ ಸಭಾಂಗಣದಲ್ಲಿ ಶುಕ್ರವಾರದಂದು ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ಮನೋಜ್ ಬಾಂದೇಕರ್ರನ್ನು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಕಾರವಾರ ನಗರಸಭೆಗೆ ಹೊಸದಾಗಿ ಸ್ಥಾಯಿ ಸಮಿತಿಯನ್ನ ರಚನೆ ಮಾಡಲಾಗಿದ್ದು ಅಧ್ಯಕ್ಷರಾಗಿ ಮನೋಜ್ ಬಾಂದೇಕರ್ರನ್ನು ಆಯ್ಕೆ ಮಾಡಲಾಯಿತು ಸ್ಥಾಯಿ ಸಮಿತಿಯಲ್ಲಿ ಒಟ್ಟು 7 ಸದಸ್ಯರನ್ನು ನೇಮಕ ಮಾಡಲಾಗಿದ್ದು ಸದಸ್ಯರಾಗಿ ರೇಷ್ಮಾ ಮಾಳ್ಸೇಕರ್ ಪ್ರೇಮಾನಂದ್ ಗುನ್ಗಾ ಸ್ನೇಹಲ್ ಹರಿಕಂತ್ರ ಅನುಶ್ರೀ ಕುಬಡೆ ಹನುಮಂತ ತಳವಾರ್ ಸ್ನೇಹಾ ಮಾಂಜ್ರೇಕರ್ರನ್ನು ಆಯ್ಕೆ ಮಾಡಲಾಗಿದೆ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರ ಹಾಗೂ ಸದಸ್ಯರ ಹೆಸರನ್ನು ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಘೋಷಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ನಗರಸಭೆ ಉಪಾಧ್ಯಕ್ಷ ಪಿಪಿ ನಾಯ್ಕ್ ಸ್ಥಾಯಿ ಸಮಿತಿ ನಿಕಟಪೂರ್ವ ಅಧ್ಯಕ್ಷೆ ಸುಜಾತಾ ತಾಮ್ಸೆ ಪೌರಾಯುಕ್ತ ಆರ್ಪಿ ನಾಯ್ಕ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಗರಸಭೆಯ ನೂತನ ಸ್ಥಾಯಿ ಸಮಿತಿ ರಚನೆ ಬಗ್ಗೆ ಆಡಳಿತ ಪಕ್ಷವಾದ ಬಿಜೆಪಿಯಲ್ಲೇ ಒಮ್ಮತ ಇರಲಿಲ್ಲ ಎಂಬ ಸಂಶಯ ಬರುವಂತಾಗಿದೆ ಸಭೆ ಪ್ರಾರಂಭದಲ್ಲೇ ಬಿಜೆಪಿ ಹಿರಿಯ ಸದಸ್ಯೆ ಮಾಲಾ ಹುಲ್ಸ್ವಾರ್ ವಿರೋಧ ಪಕ್ಷದ ಸದಸ್ಯರ ಸರದಿಯಲ್ಲೇ ಕುಳಿತುಕೊಂಡಿದ್ದರು ಕೆಲ ಬಿಜೆಪಿ ಸದಸ್ಯರು ನೀವು ಈ ಕಡೆ ಬನ್ನಿ ಎಂದು ಕರೆದರು ನನಗೆ ಈ ಕಡೆ ಆ ಕಡೆ ಎಲ್ಲ ಒಂದೇ ಹೊಂದಿಕೊಂಡು ಹೋಗ
ಹೋಗ್ತೇನೆ ಉತ್ತರಿಸಿದರು. ಸಭೆ ಪ್ರಾರಂಭವಾದ ತಕ್ಷಣವೇ ಎದ್ದು ನಿಂತ ಮಾಲಾ ಹುಲ್ಸ್ವಾರ್ ನನಗೆ ಆರಾಮಿಲ್ಲದ ಕಾರಣ ಸಭೆ ಬಿಟ್ಟು ಹೋಗುತ್ತಿದ್ದು ನೂತನ ಸ್ಥಾಯಿ ಸಮಿತಿಯ ಸದಸ್ಯರಲ್ಲಿ ನನ್ನ ಹೆಸರು ಇದೆ ಎಂದು ಗೊತ್ತಾಗಿದ್ದು ನಾನು ಅದಕ್ಕೆ ಅರ್ಹಳಲ್ಲ ಎಂದು ತಿಳಿದುಕೊಂಡಿದ್ದು ಸ್ಥಾಯಿ ಸಮಿತಿಯ ಸದಸ್ಯರಾಗಿ ನನ್ನ ಹೆಸರನ್ನ ಸೇರಿಸಬೇಡಿ ಎಂದು ತಿಳಿಸಿ ಸಭೆಯಿಂದ ಹೊರಟು ಹೋಗಿದ್ದು ಸ್ಥಾಯಿ ಸಮಿತಿ ರಚನೆಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಭಾವನೆ ಮೂಡುವಂತಾಯಿತು. ನೂತನ ಸ್ಥಾಯಿ ಸಮಿತಿಯ ಸದಸ್ಯರ ಸಂಖ್ಯೆಯ ಬಗ್ಗೆಯೂ ಸಭೆಯಲ್ಲಿ ವಿರೋಧಾಭಾಸ ಕಂಡುಬಂತು. ಈ ಹಿಂದಿನ ಎರಡು ಸ್ಥಾಯಿ ಸಮಿತಿಯಲ್ಲಿ 11 ಸದಸ್ಯರಿದ್ದರು. ಈ ಬಾರಿ ಕೇವಲ 7 ಸದಸ್ಯರನ್ನ ಆಯ್ಕೆ ಮಾಡಲು ಕಾರಣವೇನು ಎಂದು ಹಿರಿಯ ಸದಸ್ಯ ಸಂದೀಪ್ ತಳೇಕರ್ ಪ್ರಶ್ನಿಸಿದರು. ಆಗ ಉತ್ತರಿಸಿದ ಪೌರಾಯುಕ್ತ ಆರ್ ಪಿ ನಾಯ್ಕರು, ಕಾನೂನಿನಂತೆ ಸ್ಥಾಯಿ ಸಮಿತಿಯಲ್ಲಿ 5 ರಿಂದ 11 ಸದಸ್ಯರನ್ನ ಆಯ್ಕೆ ಮಾಡಲು ಅವಕಾಶವಿದೆ ಎಂದು ತಿಳಿಸಿದ್ರು. ಆಗ ಕೆಲ ಸದಸ್ಯರು ಹಾಗಾದ್ರೆ 5 ಸದಸ್ಯರನ್ನೇ ನೇಮಕ ಮಾಡಿ ಎಂದು ತಿಳಿಸಿದ್ರೆ ಸಂದೀಪ್ ತಳೇಕರ್ ಮಕ್ಬುಲ್ ಶೇಖ್ ಮಾತನಾಡಿ ಬೇಕಾದ್ರೆ 11 ಸದಸ್ಯರನ್ನು ಆಯ್ಕೆ ಮಾಡಿ ಎಂದು ತಿಳಿಸಿದ್ರು. ಎಲ್ಲರ ಜೊತೆ ಚರ್ಚಿಸಿ ಅವಶ್ಯಕತೆಗೆ ತಕ್ಕಂತೆ ನೂತನ ಸ್ಥಾಯಿ ಸಮಿತಿಯ ರಚನೆ ಮಾಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ತಿಳಿಸಿ ಚರ್ಚೆಗೆ ತೆರೆ ಎಳೆದ್ರು. ಸರ್ಕಾರದ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶುಕ್ರವಾರ ಹೇಳಿದರು. ಮುಂಡಗೋಡ್ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಉದ್ಯೋಗಿನಿ ಯೋಜನೆಯಡಿಯಲ್ಲಿ ಸಹಾಯಧನದ ಚೆಕ್ ಹಾಗೂ ಯುವತಿಗೆ ಹೊಲಿಗೆ ಯಂತ್ರ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಸಮವಸ್ತ್ರ ವಿತರಿಸಿ ಮಾತನಾಡಿದರು. ಸರ್ಕಾರವು 10 ಹಲವು ಯೋಜನೆಗಳನ್ನು ನೀಡುತ್ತಿದೆ. ಯೋಜನೆಗಳನ್ನು ಪಡೆದುಕೊಳ್ಳುವ ಫಲಾನುಭವಿಗಳು ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಹೊಲಿಗೆ ವೃತ್ತಿಯನ್ನ ಸಮರ್ಪಕವಾಗಿ ನಡೆಸಿದರೆ ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದರು. ಹಾಗೂ ಇಬ್ಬರು ಅಂಗವಿಕಲರಿಗೆ ತ್ರಿಚಕ್ರ ಬೈಕ್ಗಳನ್ನ ವಿತರಣೆ ಮಾಡಿದ್ರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್, ಉಮೇಶ್ ಬಿಜಾಪುರ, ಗುಡ್ಡಪ್ಪ ಕಾತೂರ್, ನಾಗಭೂಷಣ ಹಾವಣಗಿ, ಸಿಡಿಪಿಒ ದೀಪಾ ಬಂಗೇರ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸುಜಾತ ಹಂಜಿ ಹಾಗೂ ಇತರರು ಇದ್ದರು. ಮತ್ತು ನನ್ನ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ನ ಹಿಂದುಳಿದ ವರ್ಗದ ಇಲಾಖೆಯ ಮಕ್ಕಳಿಗೆ ಸಮವಸ್ತ್ರ ವಿತರಣೆಯನ್ನು ಮಾಡಿದ್ದೇನೆ. ನಾನು ಫಲಾನುಭವಿಗಳಿಗೆ ಇಷ್ಟನ್ನೇ ಹೇಳ್ತೇನೆ, ವಿದ್ಯಾರ್ಥಿಗಳಿಗೆ ಇಷ್ಟನ್ನೇ ಹೇಳ್ತೇನೆ. ಚೆನ್ನಾಗಿ ಓದ್ರಿ, ನಿಮ್ಮ ಜೀವನದಲ್ಲಿ ಸರ್ಕಾರ ಏನೆಲ್ಲ ಕೊಡುತ್ತೆ ಅದನ್ನು ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ಮಕ್ಕಳಾಗಿ ಸಮಾಜಕ್ಕೆ, ಊರಿಗೆ, ನಿಮ್ಮ ತಂದೆ ತಾಯಿಗೆ ಗೌರವತಕ್ಕಂಥ ಮಕ್ಕಳಾಗಿ ಯಾವ ಫಲಾನುಭವಿಗಳು ಇವತ್ತು ಆರ್ಥಿಕ ಸಹಾಯವನ್ನು ಪಡೆದಿದ್ದೀವಿ ಅದರ ದುರುಪಯೋಗ ಪಡೆದೇ ಸದುಪಯೋಗ ಪಡಿಸಿಕೊಂಡು ಅಲ್ಲಿ ಕುಟುಂಬಕ್ಕೆ ಒಂದು ಆಧಾರ ಆಗಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ,
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.